ಯಾಕೋ ಮೆತ್ತಗದಂಗ ಕಾಣಿಸಕತ್ತಾವಲ್ಲ ಮೆತ್ತಗದ ಇಚಿಗಿಚಿಗೆ ನೋಡಿನಿ ಇಲ್ಲ ಮೆತ್ತಗೆ ಅದಾವ ಯಾರು ಮಾಡ್ಯಾರ ಯಾರಿಗೆ ಗೊತ್ತ ಹತ್ತು ಬಾರ ನಿಚ್ಚಣಿಕೆ ಎಚ್ಚರಿಕೆ
ತಾಜಾ ತಾಜಾ ಹಣ್ಣು ತಂದೇನ್ರಿ. ಏ ಹುಡುಗಿ, ಏನ ತಂದಿಯ ಮಾರಾಕ? ಯಾಕ ಇಷ್ಟ ತನ ಒದ್ರಿದ್ ಕೇಳಿಸ್ಕೊಂಡಿಲ್ಲೇನ? ಸೇಬ್ ಹಣ್ಣು ತಂದಿನಿ ಮಾರಾಕ. ಬೇಕಂತ ಕೇಳ್ತೀಯವ? ನಿಂದು ಚಂದಾಗಿ ಮ್ಯಾಗಿನ ತೆಗೆದು ತೋರ್ಸ. ನೀವು ಅಣ್ಣನ ಕೂಡ ಮತ್ತೆ ನಿನ್ನ ಹೆಸರೇನ? ಯಾಕ ನೀವಂತ ಬರಾಗ ಹೇಳಕ್ಕೆತ್ತಿಯಲ್ಲ. ನನ್ನ ಹೆಸರು ಕೇಳ್ತೀನ? ನನ್ನ ಹೆಸರು ರಂಗಿ ಅಂತ. ಮತ್ತ ನಿನ್ನ ಹೆಸರೇನ? ಅಲ್ಲ ಮಾರಾಯ್ತಿ, ಹಂಗ್ಯಾಕ ತಪ್ಪು ತಿಳ್ಕೊಂಡ ಬಾಯ್ ಬಿಡಾಗತಿ. ನೀವಳಂದು ಅಂದ್ರ ಚೆಲುವಂತ ಗುಂಡು ಗುಂಡು ಕುಡ್ತಿ ಅಂತ ಕೇಳ್ತೀನಿ. ನನ್ನ ಹೆಸರು ರಂಗು. ರಂಗುನ ಹಣ್ಣು ಬೇಕಾ? ಹಂಗಾದ್ರ ಒಂದ್ ಸ್ವಲ್ಪ ಹಿಡಿತೀನ. ಹಿಡಿತಿ ಏನ್ ಹಿಡಿಯಕತ್ತಿ? ಹಿಡಿ ಅಂದ್ರ? ಅಲ್ಲ ಹುಡುಗಿ, ಜಲ್ದಿ ನಿಂದಟ್ಟ ಹಿಡಿ ಅಂತ ಹೇಳಿದಕ್ಕ ನೀನು ಸೊಂಟ ರಂಗ್ಯಾಕ ಮಾಡ್ತಿ? ಚೀಳ ಕಡ್ದಾರಗತ್ಲೆ. ನೀನು ಆಕ್ರಿಗೆ ಹೇಳಿ, ನಿನಗೆ ಹಿಡಿ ಅಂತ ಹೇಳಿ ಸೊಂಟ ಹೇಳಿಲ್ಲ. ಎತ್ತಿ ನನ್ನ ಬುಟ್ಟಿ ಹಿಡಿ ಒಂದ್ ಸ್ವಲ್ಪ ತೆಳಗ ಅಂತ ಹೇಳಿದ್ದ. ಇರ್ಲಿ ಬಿಡ, ನೀನು ಸೊಂಟ ಹಿಡಿದ್ರೇನು ಕರಗುದಿಲ್ಲ, ಹಿಸಿಕ್ಕಿದ್ರೇನು ಮುರಿದಿಲ್ಲ. ಆತು ತಾ ನಿನ್ನ ಬುಟ್ಟಿಯನ್ನು ನಿನ್ನ ಮ್ಯಾಲ ಕುರ್ತಿ ಬಿಡೋ. ನಂಗೆ ನೀ ಸೇಬು ಹಣ್ಣು ಅಂದ್ರೆ ನಾನು ಸೊಂಟ ಹಿಡಿಯವೇನ? ಯಾಕ ಹೆಂಗೈತಿ ನಿನ್ನ ಮೈಯಾಗ ನೆಟ್ಟ ಬಾಳೈತಿ ಬುಟ್ಟಿ. ಅಲ್ಲಿಂದ ಸೊಲ್ಲಾಪುರದಿಂದ ಎದಕ್ ಬಂದಿನ ಗೊತ್ತೇನ? ಗೊತ್ತೈತಿ. ನಿನಗ ಹಣ್ಣು ಕೊಡ್ಬೇಕಂತ ಬಂದಿನ. ಅದಕ್ಕ ತೋಳಕ ಬಂದಿನ. ನೋಡ ಹೆಂಗದ ದುಂಡ ದುಂಡಗ ಕೆಂಪದವ ಹಣ್ಣ. ಅದು ತಿನ್ನೋದು ಬಿಡೋ ರುಚಿ ಆಮ್ಯಾಲ ನೋಡು. ಇದೇ ಉರುಪನಾಗ ಬೆಳ್ಳೊಂದು ಗಿಚ್ಚಿ ಗೆಲಿ. ನಾಟಕ ಮಾಡುವ ಕೋರಿ ಕುಣಿತಳ ದೋಸ್ತ ಭಾರಿ ಎಬ್ಬಿಸಿ ತೋರಿಸುತ್ತಾಳೆ ಭದ್ರಿ ಹುಡುಗರು ಹೋಗ್ಯಾವಹಾರಿ ಕೇಗವ ಜಾತ್ರಿ ಮಾಡೋ ಖಾತ್ರಿ ಬರಬೇಕು ನೀರಾತ್ರಿ ಕೇಗವ ಜಾತ್ರಿ ಮಾಡೋ ಖಾತ್ರಿ ಬರಬೇಕು ನೀರಾತ್ರಿ.
ಬೆಳತನ ಶೇಬಣ್ಣ ಕೊಡಕ್ಕಿಂತ ಮೊದಲ ಅವೆರಡು ಕೈಯಲ್ಲಿ ಹಿಡಿದು ಮೆತ್ತಗದ ಅವನು ಬಿರ್ಸೋ ಅಂತ ನೋಡ್ತೀನ ಅರಂಗಿ ಆಮ್ಯಾಲ ನೋಡ್ಲೇ ತೋಬೇಕು ನೋಡದ್ರಿ ಕೈಯ ಕೂಡ ನೋಡ್ತೀನಿ ಮೆತ್ತಗದ ಬಿರ್ಸದ ಬಾಳ ತಾಜಾ ಐತಿ ತಾಜಾ ಬಾರಿ ಐತಿ ಬಾರಿ ಎಟ್ಟು ಕೂಡ ತೋಳಮೆ ಕರಿ ಕೈಲ ಬೇಕು ಯಾಕೋ ಮೆತ್ತಗದ ಕಾಣಿಸಕತ್ತಾವಲ್ಲ ಮೆತ್ತಗದ ಇಚಿಗೆ ಇಚಿಗೆ ನೋಡಿನಿ ಮಾವಿನ ಹಣ್ಣಲ್ಲ ಹೆಚ್ಚಿಗೆ ನೋಡಿ ಮೆತ್ತಗ ಮಾಡಕ ಇಲ್ಲ ಮೆತ್ತಗೆ ಅದಾವ ಯಾರು ಮಾಡ್ಯಾರ ಯಾರಿಗೆ ಗೊತ್ತ ನಮಸ್ಕಾರ ಭಯ್ಯಾ ನಮಸ್ಕಾರ ಎಲ್ಲ ಮಗನ ನಿನಗೆ ನಾಯಿ ಬೇನತ್ತರಿ ಇಲ್ಲಿ ಯಾಕೆ ಬಂದಿಲ್ಲ ಏ ಮಗನ ಆ ಕಡೆ ಎಲ್ಲಿ ಜಾಗ ಪೀಗ ಇದ್ದಿತ್ತಲ್ಲ ಯಾನು ಅದೇ ಹಣ್ಣು ತಿನ್ಬೇಕಂತ ಎರಡು ತಿಂಗಳು ವೇಟಿಂಗ್ ನಿಂತಿದ ಮಗನ ಅದಕ್ಕೂ ಅಡಗಲ್ ಹಾಕಿದೆಯಲ್ಲ ಮಗನ ಸಾಬಾ ಓ ಭಯ್ಯ ನಿಮ್ಗೆ ನಮಸ್ಕಾರ ಅಂದಿ ನಮಸ್ಕಾರಪ್ಪ ನಮಸ್ಕಾರ ಯಾಕಪ್ಪ ನನ್ನಿಂದ ಏನಾಗಬೇಕಿತ್ತು ನಿನ್ನ ಹೆಸರೇನು ನನ್ನ ಹೆಸರು ಕಾಶಿಂ ನಮ್ಮೂರು ಕಡಬಲಗಟ್ಟಿ ನಮ್ಮ ಹೆಸರು ಮೂರಾಬಟ್ಟಿ ನೋಡ್ರಿ ಮೂರಾಬಟ್ಟಿ ಲೇ ಮಾಸ್ತರ ಇವ್ರು ಅವ್ವ ಪೆಂತ ಹೆಸರಿಟ್ರು ನೋಡು ಇವನಿಗೆ ಮೂರಾಬಟ್ಟಿ ಅಂದ್ರೆ ಸಾಬ್ರ ನೀವು ಮಾಡೋ ಕೆಲಸ ಮೂರಾಬಟ್ಟಿ ಅಂದಂಗ ಐತಲ್ರಿ ಅಪ್ಪ ನೀ ಹಣ್ಣು ತಿನ್ಬೇಕಂತ ಮಾಡಿದ್ಯಲ್ಲ ಅವ ನಡಬರಕ್ ಬಂದ ಎಲ್ಲ ಮೂರಾಬಟ್ಟಿನೆ ಮಾಡ್ಬಿಟ್ಟು ನೋಡ್ತೀನಿ ಅಂದ್ರೆ ತಾವ್ ಶೋಭಣ ಮಾಡ್ತಿದ್ದಾವ ಯಾಕೆ ಭಯ ತಾವು ತಿನ್ಬೇಕು ಅಂತಿದಾವ ಇಲ್ಲ ಭಯ ನಿಮ್ದಕ್ಕೆ ಹೆಸರು ಹೇಳ್ತಾವು ಯಾಕೆ ಮಗನ ನನ್ನ ಹೆಸರು ಕೇಳಿ ಶೇವಣ ತಿನ್ಬೇಕಂತ ಮಾಡಿದೆ ನಾವು ಮಗನ ನನ್ನ ಹೆಸರು ರಂಗು ಯಾಕಲೇ ಮುಲ್ಲಾಕ ಅವನಿಗೆ ಸಿಟ್ಟಿಗೆ ಮಾಡಕತ್ತೀನಿ ಸಿಟ್ಟಾಕಿ ಬರಕತ್ತೆ ಅವನಿಗೆ ನೋಡ ಅವನಿಗೂ ಹಣ್ಣು ಬೇಕಾಗೈತಿ ಅವನಿಗೂ ಹಣ್ಣು ಕೊಡ್ತೀನಿ ಹಣ್ಣು ಬೇಕೇನೋ ಸಾಹೇಬ ಓ ಬಾಯಿ ನಮ್ದಕ್ಕೆ ಒಂದು ಹಣ್ಣ ಕೊಡು
ಹಂಗೆ ಹೆಂಗ್ ಕೊಟ್ಟಿರಂಗಿ ಅವನಕ ಮೊದಲ ವ್ಯಾಪಾರ ನಾ ಮಾಡಿದ್ ನನಗ ಬೇಕು ಅವನಿಗೆ ಕೊಟ್ರ ನೋಡಿ ಹಿಡಿಯಲ್ಲ ಅಲ್ದರಂಗಿ ಆ ಮಗ ಎಷ್ಟು ಮುಗಿಸ್ ಹೇಳಿನಿಂದ ರೇಟ್ ಮಗನಕಿಂತ ಡಬಲ್ ರೇಟ್ ಕೊಡ್ತೀನಿ ಅವ್ನು ನಂಗ ಬೇಕು ನೋಡು ರಂಗಿ ಆ ಮಗನಕಿಂತ ಹತ್ತು ಪಟ್ಟಿಲಿ ಹೆಚ್ಚು ಕೊಡ್ತೀನಿ ಕರೆ ಇವ್ ನಂಗ ಬೇಕು ನೋಡು ಹೆಂತ ಹೆಂಗ ತೆಗೆದ ನೋಡು ಮಗ ಗತ್ತ ಒಬ್ಬನೇ ಹೊಡಿಬೇಕಂತ ಈ ಮಗನ ಸೌಕಾರ ಸಿಕ್ಕರು ಬಿಡ್ತಾರೆ ಹಂಗ ಹೋ ಮಗನ ನೀ ಹಂಗಲ್ಲ ಜಗಳ ಮಾಡ್ಬೇಡ ಅಲ್ಲಿಂದ ಬಂದಿದ್ದಿಲ್ಲಿ ಅದಕ್ಕ ನಿಮ್ಮಿಬ್ಬರಿಗೆ ಹಣ್ಣು ಕೊಡಕ ಬಂದಿನಿ ನಿನಗೂ ಹಣ್ಣು ಕೊಡ್ತೀನಿ ನಿನಗೂ ಹಣ್ಣು ಕೊಡ್ತೀನಿ ಇಬ್ಬರಿಗೆ ಸಮಾಧಾನ ಮಾಡ್ತೀನಿ ಸರ್ ಇಬ್ಬರಿಗೆ ಆಯ್ತಾಯ್ತು ಇಬ್ರು ತಿಂದು ಸಮಾಧಾನ ಆಗಕತ್ರಿ ಮತ್ತೇನ ನಮ್ಮ ಅಪ್ಪ ಬರ್ತಾನ ನಮ್ಮ ಅಪ್ಪ ಬರದ್ರಾಗ ಒಂದು ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನನ್ನ ರಾಣಿಯಾಗುವ ಸಾಕು
ಹವಸ ನಿನ್ನ ಮನಸ್ಸ ನನ್ನ ಕಡೆಗೆ ಕಳಸ ಮಾಡೋದು ಒಂದು ತಿಳುವಲ್ದಾಗೈತ್ರಿ. ಮಗ ಕಾಶಿಮ್ಯ ಏನೈ ಪಾಕಿಸ್ತಾನದಿಂದ ಬಂದಾನ, ಅವಂದೇ ಆಂಡ್ರಿ ಪದ್ದಾಶಿ ರೆಡಿ ಇರ್ತ, ಅವನಿಗೆ ಕೇಳ್ಬಿಡಮ್ರಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೋ ನಾನು ಒಂದು ಐಡಿಯಾ ಹೇಳ್ತೀನಿ. ಹಾಗೆ ಮಾಡೋಣ, ಅಂಗಡಿಗಳಲ್ಲಿ ಇರೋದು ಗೊಂಬೆ ನೋಡಿದ್ಯಾ? ನೋಡಿವಿ. ಕೆಟ್ಟದನ್ನ ಕೇಳಬೇಡ, ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಮಾತಾಡಬೇಡ. ಅಂದ್ರೆ ಗೊಂಬೆಗಳು ಕಣ್ಣ ಕಿವಿ ಬಾಯಿ ಮುಚ್ಕೊಂಡು ನಿಂತು ಬಿಡೋನು. ರಂಗಪ್ಪ ನೀನು ಕಣ್ಣು ಮುಚ್ಚು. ಆಯ್ತು, ಕೆಟ್ಟ ಮುಚ್ಚು ಮಾಡಿದ್ದೀನಿ, ಕಣ್ಣು ಮುಚ್ಕೊಳತಿ. ಕಿವಿ ಮುಚ್ಚೋ ನೀ, ಕಿವಿ ಕಿವಿ ಅವ ಕಣ್ಣು ಮುಚ್ಚ, ನೀ ಕಿವಿ ಮುಚ್ಚು. ನಿಮ್ಮ ಅಪ್ಪ ನಮ್ಮನ್ನ ನೋಡಿ ಹಾಗೆ ಹೋಗಿ ಬಿಡ್ತಾನೆ. ಹಾ ಬಂದ ನಿಮ್ಮ ಅಪ್ಪ ರೆಡಿ. ಮಗಳ ರಂಗು ಎಲ್ಲಿ ಹೋತ್ರು ಇವನ ಅವನ? ಅಲ್ರಿ ಒಂದು ಮುಂಜಾಳ ಕಳಿಸೀನಿ ತಂಗಿ, ಗೌಡ್ರ ಹೊಲ್ದಾನ ಹೂವ ಹಣ್ಣ ಮಾರ್ಕೊಂಡು ಬಾ ಅಂತ. ಅವನ ಅನಾ ಬರ ಹೊಲೈತ್ ನೋಡ್ರಿ, ಅಲ್ಲಿ ಎಲ್ಲಿ ಕುತ್ತಾಳೇನ್ರಿಯಪ್ಪ ಹಣಮಜೋರ್ ಗುಡಿಯಿಂದ? ಇದ್ಯಾನು ಮಾರಾಯ, ಇಲ್ಲಿ ಯಾವ ಮೂರು ಗೋಂಬಿ ನಿಂತಾವಲ್ಲಿ ಶಟ ಶಟದು? ಇವೇನು ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ನಿಂತಾವು? ಹಾ ಗೊತ್ತಾತು ಬಿಡ್ರಿ. ಅಂದ್ರೆ ಆಗಿನ ಕಾಲದಾಗ ನಮ್ಮ ಜಗಜ್ಯೋತಿ ಮಹಾತ್ಮ ಬಸವೇಶ್ವರವರು ಒಂದು ಮಾತು ಹೇಳಿದ್ರು. ಅದು ಏನಪ್ಪ ಅಂದ್ರೆ, ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಮಾತಾಡಬೇಡ, ಕೆಟ್ಟದನ್ನು ನೋಡಬೇಡ. ಇದನ್ನಾರ ನೋಡಿ ಕಲಿತ್ಕೊಳ್ಬೇಕಂತ ಮಾಡಿರ್ಬೇಕು ಇವಕ್ಕೆ ಹಿಂಗೆ ಸೃಷ್ಟಿನ. ಇವ್ ನಾವು ಇವಕ್ಕೆ ಏನು ದೇವ ಬಡ್ದಾವೇನು ಮಾರಾಯ? ಎಲ್ಲ ಮಗನ ಕಾಶ, ಅಲ್ಲಿ ಅಡಗಲ್ ಹಾಕಿದೆ ಅಂದ್ರೆ ಇಲ್ಲಿ ಹಾಕಿ ಬಿಟ್ಟಿಯಲ್ಲ ಮಗನ. ಏ ನೀ ಮೌನ, ನೀವಾದ್ರಿ ಆ ಮಕ್ಕಳ್ರಿ. ಏ ನೀನ್ ನಾವ್ನ, ನೀನು ಅವ್ರ ಜೊತೆ ಕೂಡಿ ಆಟ ಹಚ್ಚೇನೋ ನೀನ್ ನಾವ್ನ? ಯಪ್ಪ ನನಗಿದೆಲ್ಲ ಗೊತ್ತಿದ್ದಿಲ್ಲ, ಅವ ಕಾಶಿಮದೇನಲ್ಲ ಅವನ ಐಡಿಯಾ ಮಾಡಾನ. ಒಬ್ರು ಕಣ್ಣು ಮುಚ್ಚ್ರಿ, ಒಬ್ರು ಕಿವಿ ಮುಚ್ಚ್ರಿ, ಒಂದ್ ಬಾಯಿ ಮುಚ್ಚ್ರಿ ಅಂತ ಹೇಳಿದ. ಸುಮ್ನೆ ಹಂಗ ಮಜಾ ಮಾಡ್ಬೇಕಂತ ಮಾಡಿದ್ನು ಯಪ್ಪ. ಏ ನೀನ್ ನಾವ್ನ, ಅವರು ಮೊದಲೇ ಸುಮಾರು ಸುಳಿ ಮಕ್ಕಳು, ಅವ್ರ ಮಾತು ಕೇಳ್ಕೊತ ಕುಂತಿ ಯವ್ವ ಇದು ಯಾನು? ನಿನ್ನ ಬುಟ್ಟಿ ಹಂಗ್ಯಾಕೆ ಬಿದ್ದೈತಿ? ಏನಾಗೈತಿ ಬುಟ್ಟಿಗೆ? ಏನಾಗೈತಿ ಇಟತನ ನಾ ಎಲ್ಲ ನೋಡೀನಿ. ಏನ್ ನೋಡಿ, ಏನ್ ಕಾಣ್ತಿ ನಿನಗ? ಬುಟ್ಟಿ ನೋಡೋದು ವಂಕ ಡಿಂಕ ವಂಕ ಡಿಂಕ ಆಗ್ಯದ. ಅವನಾ ವ್ಯಾಪಾರ ಮಾಡ್ಯಾರ, ಎಲ್ಲ ಬುಟ್ಟಿ ಬಿಚ್ಕೊಂಡು ಕುಂತೈತಿ, ಬಾಯಿ ತೆರ್ಕೊಂಡು ಕುಂತೈತಿ. ಮತ್ತೇನ್ ಮಾಡ್ತಾರ? ಅವನ ವ್ಯಾಪಾರ ಹಿಂಗ ಮಾಡ್ತಾರೇನೋ ಮಾಡ್ತಾರೋ ನಡಿ, ಬೊಟ್ಟಿ ತೊಗೊಂಡು ಮನಿ ನಡಿ, ಹೆಂಗ ಮಾಡ್ತಾರ ನಿನಗ ಬಂದ ಮ್ಯಾಲ ಹೇಳ್ತೀನಿ. ಅಪ್ಪ ಅಪ್ಪ ನನ್ಗೆ ನೀನು ಬೇಕಪ್ಪ, ಅಪ್ಪ ಅಪ್ಪ ನನ್ಗೆ ನೀನು ಬೇಕಪ್ಪ. ನಮ್ಮ ಅಪ್ಪಗೆ ಏನೋ ಆಗೈತಿ ಗೊತ್ತ, ಏನೋ ಆಗೈತಿ. ಅಲ್ಲೆಲ್ಲಿ ಹೋಗಿ ಬಂದಿಲ್ಲ ಹೊಲಕ ಈರವನು ಬಂದ್ರಿ. ಏನೋ ನಿನ್ನ ಅವನ ನನಗೇನಾಗ್ಬೇಕು? ಮೂಲಿಗೆ ಹೋಗಿ ಮೂಲಿ ಮನಿ ಬಲ್ಲಿ ಹೋಗಿ ಬಂದಿಲ್ಲ ನೀ? ಇಲ್ಲ ಇಲ್ಲ ನಡಿ, ನಿನಗ ಮನ್ಯಾಗ ಹೇಳ್ತೀನಿ ನಡಿ. ಅವನ ನಡಿ ನಡಿ ಹೋಗಲೇಪಾ.